ನೆರೆಯ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ದರ್ಬಾರ್ ಶುರುವಾಗಿದೆ ಕರ್ನಾಟಕದಂತೆ ತೆಲಂಗಾಣದಲ್ಲಿ ಕೂಡ ಸುಲಭವಲ್ಲ ಆಡಳಿತವನ್ನು ನಡೆಸುವಂಥದ್ದು ಕರ್ನಾಟಕದಲ್ಲಿ ಏನು ಸುಲಭವಾಗಿ ಕೆಲ ಗ್ಯಾರಂಟಿಗಳು ಜಾರಿಗೆ ಬಂತು ಆದರೆ ತೆಲಂಗಾಣದಲ್ಲಿ ಹಾಗಾಗುತ್ತಾ ಅಂದರೆ ಖಂಡಿತವಾಗಿಯೂ ಇಲ್ಲ ಯಾಕಂದ್ರೆ ಒಂದು ಪಾಯಿಂಟ್ ಒಂಬತ್ತು ಲಕ್ಷ ಗಾತ್ರದ ಬಜೆಟ್ನಲ್ಲಿ ಗ್ಯಾರಂಟಿಗಂತಲೇ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಬೇಕಾಗುತ್ತೆ ತೆಲಂಗಾಣದಲ್ಲಿ ತೆಲಂಗಾಣ ಪುಟ್ಟ ರಾಜ್ಯ ಪುಟ್ಟ ರಾಜ್ಯ ಮಾತ್ರ ಅಲ್ಲ ಹೊಸ ರಾಜ್ಯ ಹೊಸ ರಾಜ್ಯ ಮಾತ್ರ ಅಲ್ಲ ಅದರ ಆರ್ಥಿಕ ಗಾತ್ರ ಕೂಡ ಚಿಕ್ಕದಾಗಿರ್ತಕ್ಕಂಥದ್ದು ಆರ್ಥಿಕವಾಗಿರ್ತಕ್ಕಂಥ ಹೊರೆ ಸಾಕಷ್ಟಿದೆ ಯಾಕಂದ್ರೆ ಒಂಬತ್ತು ವರ್ಷಗಳ ಹತ್ತು ವರ್ಷಗಳ ಕಾಲ ಅಧಿಕಾರವನ್ನ ನಡೆಸಿದಂತ ಕೆಟಿ ಟಿ ಕೆ ಸಿಆರ್ ಅಲ್ಲಿ ಒಂದೆರಡು ಬಾರಿ ಅಲ್ಲ ಸಾಕಷ್ಟು ಈ ರೀತಿಯಾಗಿರ್ತಕ್ಕಂಥ ಗ್ಯಾರಂಟಿ ರೀತಿಯ ಯೋಜನೆಗಳನ್ನ ಜಾರಿಗೆ ತಂದಿರ್ತಾರೆ ಆ ಯೋಜನೆಗಳು ಯಾವ ರೀತಿಯಾಗಿರ್ತಾವೆ ಅಂದರೆ ಸಾಕಷ್ಟು ಆರ್ಥಿಕ ಹೊರೆಯನ್ನ ತಂದು ಹಾಕಿರುತ್ತೆ ಇದೇ ಒಂದು ವಿಚಾರವನ್ನು ಇಟ್ಕೊಂಡು ನೋಡೋದಾದ್ರೆ ಮಧು ರಾಘವೇಂದ್ರ ನೋಡಿ ಈಗ ಈಗಾಗಲೇ ಹೇಳಿದರೆ ಒಂದು ಏನೋ ಒಂದು ಒನ್ ಪಾಯಿಂಟ್ ನೈನ್ ಲ್ಯಾಕ್ ಕ್ರೋರ್ಸ್ ಇರುವಂಥ ಬಜೆಟಲ್ಲಿ ಒಂದು ಒನ್ ಪಾಯಿಂಟ್ ಫೋರ್ ಲ್ಯಾಕ್ ರೋರ್ವರೆಗೂ ಗ್ಯಾರಂಟಿಗೆ ಬೇಕಾಗುತ್ತೆ ಅಂತ ಇನ್ನು ಉಳಿದಿರೋ ಐವತ್ತು ಸಾವಿರ ಕೋಟಿನಲ್ಲಿ ಸಂಬಳ ಒಗೈರೆ ಅಭಿವೃದ್ಧಿ ಯೋಜನೆಗಳು ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಹೆಂಗೆ ಅನ್ನೋಂಥದ್ದು ದೊಡ್ಡ ಚಾಲೆಂಜರ್ ಅಫ್ಕೋರ್ಸ್ ಈಗ ಬಂದಿರುವಂಥ ಏನೋ ಅತ್ಯಂತ ದೊಡ್ಡ ಉತ್ಸಾಹದಲ್ಲಿ ಏನು ಬಂದಿದ್ದಾರೆ ಆಡಳಿತ ಅಷ್ಟು ಸುಲಭ ಆಗಲ್ಲ ಯಾಕಂದರೆ ಓಕೆ ಕ್ಯಾಶ್ ಫ್ಲೋ ಅಂತ ಬಂದಾಗ ಕರ್ನಾಟಕದಷ್ಟೇ ಅಥವಾ ಕರ್ನಾಟಕಕ್ಕೆ ಸ್ವಲ್ಪ ಹತ್ತಿರದಲ್ಲಿ ಅಲ್ಲಿರುವಂಥ ಅಲ್ಲೂ ಕೂಡ ಐ ಟಿ ಸೆಕ್ಟರ್ ಇದೆ ಮತ್ತು ಬೇರೆ ಬೇರೆ ಏನು ಇಂಡಸ್ಟ್ರೀಸ್ ಎಲ್ಲ ಇರೋದರಿಂದ ಸ್ವಲ್ಪ ಮಟ್ಟಿನ ಆದಾಯ ಇದ್ದರೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಅನುಭವಿ ಏನು ಹಣಕಾಸಿನ ಇಲಾಖೆಯನ್ನು ನಿರ್ವಹಿಸ ಂತಹ ಅನುಭವ ಏನಿತ್ತು ಅವರಿಗೆ ಮತ್ತು ಅಧಿಕಾರಿಗಳ ಜೊತೆ ತುಂಬಾ ಕೂಲಂಕುಷವಾಗಿ ಏನು ಕೂತ್ಕೊಂಡು ಬಜೆಟ್ ಅನ್ನು ತಯಾರಿಸಿದ್ದು ಸರ್ಕಸ್ ಅನ್ನು ಮಾಡಿ ಸಾಧ್ಯವೇ ಇಲ್ಲ ಘೋಷಣೆ ಆಗಿದ್ದು ಓಕೆ ಆದ್ರೆ ಸಾಧ್ಯವೇ ಇಲ್ಲ ಹೊಂದಾಣಿಕೆ ಮಾಡುವಂತಹ ಸವಾಲುಗಳಿದ್ದಂತಹ ಸಂದರ್ಭದಲ್ಲಿ ಮೊನ್ನೆ ಶತಕೋಟಿ ಶಕ್ತಿ ಮಾಡಿದ್ರು ಈಗ ಗೃಹಲಕ್ಷ್ಮಿ ಅಲ್ಲಲ್ಲಿ ತೊಂದರೆಗಳಿದ್ರು ಕೂಡ ಇವತ್ತು ನಾವೇ ವರದಿ ಮಾಡಿದ್ವಿ ಬಾಗಲಕೋಟೆಯಲ್ಲಿ ಸಾವಿರಾರು ಜನಕ್ಕೆ ಸಿಕ್ಕಿಲ್ಲ ಅಂತಹ ಜಿಲ್ಲಾವಾರು ಕೇಸ್ ಸ್ಟಡಿಗಳಿದ್ರೂ ಕೂಡ ಯಾವುದೇ ಸರ್ಕಾರಿ ಯೋಜನೆಗಳು ಪ್ರತಿಶತ ನೂರು ಪ್ರತಿಶತ ಇಂಪ್ಲಿಮೆಂಟೇಷನ್ಗೆ ಸಾಧ್ಯ ಇಲ್ಲ ಲೋಪದೋಷಗಳಿರ್ತವೆ ಆದ್ರೆ ಗ್ಯಾರಂಟಿ ಅಂತ ಬಂದ ಸಂದರ್ಭದಲ್ಲಿ ಅದರ ಈ ಎರಡು ಪಟ್ಟು ಸವಾಲು ಹೊ ಹೊಂದಾಣಿಕೆ ಮಾಡುವ ಸಂಪನ್ಮೂಲ ಯಾಕಂದ್ರೆ ಒಂದು ಕಡೆ ಪಕ್ಷದ ಏನು ಅತ್ಯಂತ ದೊಡ್ಡ ಮಟ್ಟದ ಬೆಂಬಲ ಸಿಕ್ಕಿರುವಂತಹ ಪಕ್ಷದ ಶಾಸಕರ ಮನಸ್ಥಿತಿಯನ್ನು ಮ್ಯಾನೇಜ್ ಮಾಡಬೇಕು ಅವರ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ ಅಂತಂದ್ರೆ ಅವ್ರು ಹೋಗಿ ಹೇಗೆ ಮತ ಕೊಟ್ಟ ಮತದಾರರ ಮುಂದೆ ನಿಂತ್ಕೊಳ್ಳೋದು ಅನ್ನುವಂಥ ಪ್ರಶ್ನೆ ಬರೋದಂಥ ಪ್ರಶ್ನೆಗಳಿಗಾಗಲೇ ಈಗಾಗಲೇ ತುಂಬಾ ಜನ ಶಾಸಕರು ಕೇಳಿದ್ದಾರೆ ಪತ್ರಗಳನ್ನು ಬರೆದಿದ್ದಾರೆ ಬಹಿರಂಗ ಅಸಮಾಧಾನಗಳನ್ನು ಹೊರಹಾಕಿದರೆ ಅದೆಲ್ಲದರ ಹೊರತಾಗಿ ನಿನ್ನೆ ನಡೆದಂಥ ಏನು ಸಿ ಎಲ್ ಪಿ ಮೀಟಿಂಗಲ್ಲೂ ಕೂಡ ಏನು ಬೆಳಗಾವಿ ಅಧಿವೇಶನದ ಏನೋ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆದಂಥ ಮೀಟಿಂಗಲ್ಲೂ ಕೂಡ ಈ ಒಂದು ಅನುದಾನದ ವಿಚಾರವಾಗಿ ಜಟಾಪೀಟಿ ಆಗಿದೆ ಅಂತ ಆದರೆ ಸಿಎಂ ಭರವಸೆ ಕೊಟ್ಟಿದ್ದಾರೆ ಕೊಟ್ಟಿ ಕೊಡ್ತೀನಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ ಆದರೆ ಸಿದ್ದರಾಮಯ್ಯ ಅವರಿಗಿರುವಂತಹ ವರ್ಚಸ್ಸು ಹೋಲ್ಡ್ ಆ ಹಿನ್ನೆಲೆಯಲ್ಲಿ ಬೆಂಬಲಿಗ ಶಾಸಕರನ್ನ ಅಥವಾ ಶಾಸಕರನ್ನ ಹಿಡಿದುಕೊಳ್ಳುವಂತಹ ಒಂದು ಮಾಡಬಹುದು ಆದ್ರೆ ವೇರೇಜ್ ವೇರೇಜ್ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರಿಗೆ ಅಷ್ಟೊಂದು ಲಕ್ಸುರಿ ಲೀಜರ್ ಇದೆಯಾ ಮತ್ತು ಅಂತದೊಂದು ಮ್ಯಾನೇಜ್ ಮಾಡುವಂತ ಏನು ಕಲೆ ಇದೆಯಾ ಅಂತ ನೋಡಿದ್ರೆ ಹೊಸ ಅನುಭವ ಐದ ಐದಾರು ಬಾರಿ ಗೆದ್ದಿರುವಂತಹ ಎಂ ಎಲ್ ಕೂಡ ಏನು ದುಡ್ಡಿಲ್ಲ ಶ್ರೀಧರ್ ರಾವ್ ಅವರು ಏನಿದ್ದಾರೆ ಶ್ರೀಧರ್ ಅವರು ಈ ಸಲ ಹಣಕಾಸಿನ ಮಂತ್ರಿ ಆಗ್ತಾರ ಅಥವಾ ಉತ್ತಮ್ ಕುಮಾರ್ ರೆಡ್ಡಿ ಆಗ್ತಾರ ಇಂಥ ಒಂದು ಪ್ರಶ್ನೆಗಳಿದೆ ಅಥವಾ ಕೂಡ ಖಂಡಿತ ಇದೆ ಇನ್ನ ರೀ ಈಗ ತೆಲಂಗಾಣದಲ್ಲಿ ಚುನಾವಣೆ ಮುಗಿತು ಇವತ್ತು ಅಲ್ಲಿ ಪ್ರಮಾಣ ವಚನ ಕೂಡ ಆಯ್ತು ಇನ್ಮೇಲಾದ್ರೂ ಈಗ ಇಲ್ಲಿ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಇದ್ದಂತ ಒಂದಿಷ್ಟು ಆರೋಪಗಳು ತೆಲಂಗಾಣದ ಮೇಲೇನೆ ಹೆಚ್ಚು ಕಾನ್ಸಂಟ್ರೇಟ್ ಅನ್ನ ಮಾಡ್ತಾ ಇದ್ದಾರೆ ಇಲ್ಲಿಯ ಫಂಡಿಂಗ್ ಅಲ್ಲಿ ಹೋಗ್ತಾ ಇದೆ ಅಂತ ಏನೆಲ್ಲ ಆರೋಪ ಐತಲ್ಲ ಇನ್ನಾದ್ರೂ ಅದು ಸ್ಟಾಪ್ ಆಗುತ್ತಾ ಇನ್ನಾದ್ರೂ ಸಂಪೂರ್ಣ ಕರ್ನಾಟಕದ ಮೇಲೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಸಂಪೂರ್ಣ ಸಂಪುಟ ಕರ್ನಾಟಕದ ಅಭಿವೃದ್ಧಿ ಅಂತ ಗಮನ ಹರಿಸೋದಕ್ಕೆ ಸಾಧ್ಯ ಆಗುತ್ತಾ ನಾಟ್ ಓನ್ಲಿ ಕಾಂಗ್ರೆಸ್ ಯಾವ ಪಾರ್ಟಿ ಕೂಡ ಇವತ್ತು ಹಣ ಇಲ್ಲದಲ್ಲೇ ಆರ್ಥಿಕ ಸಂಪನ್ಮೂಲದ ಚುನಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರವರು ಆರೋಪವನ್ನು ಮಾಡ್ತಾರೆ ಆರೋಪ ಮಾಡುವವರು ಮತ್ತು ಆರೋಪಕ್ಕೆ ಪ್ರತಿಕ್ರಿಯೆ ಕೊಡುವಂಥವರು ಮನೆಯಲ್ಲಿ ಇರ್ತಕ್ಕಂಥವ್ರು ಆದರೆ ತೆಲಂಗಾಣದ ಇವತ್ತಿನ ಸ್ಥಿತಿಯನ್ನು ನೋಡಿದರೆ ಗ್ಯಾರಂಟಿಯ ಚುನಾವಣೆ ಗೆಲ್ಲೋವರೆಗೂ ಒಂದು ಗ್ಯಾರಂಟಿ ಅನ್ನೋದನ್ನು ಇಟ್ಕೊಂಡು ಅದನ್ನು ಈಗಾಗಲೇ ಗೆದ್ದಿರುವಂಥದ್ದು ಆದರೆ ಗುಡಿ ಈಗ ಅದನ್ನು ಇಂಪ್ಲಿಮೆಂಟ್ ಮಾಡೋದನ್ನು ದೊಡ್ಡ ಸವಾಲಾಗಿರುವಂಥದ್ದು ಈಗಾಗಲೇ ನಿಮಗೆ ತೆಲಂಗಾಣ ರಾಜ್ಯಕ್ಕೆ ಹೈದರಾಬಾದ್ ಶೇಕಡ ಅರವತ್ತೈದು ಪರ್ಸೆಂಟ್ ಅಲ್ಲಿನ ಆದಾಯವೇ ಇಡೀ ತೆಲಂಗಾಣ ರಾಜ್ಯವನ್ನು ಸಾಕ್ತಾ ಇರ್ತಕ್ಕಂಥ ಒಂದು ಭಾಗ ಮತ್ತೊಂದು ಕಡೆ ಒಟ್ಟಾರೆ ಪ್ರತಿ ವರ್ಷದ ಬಜೆಟ್ ಅಂದರೆ ಪ್ರತಿ ವರ್ಷ ಬಜೆಟ್ ಟ್ವೆಂಟಿ ಪರ್ಸೆಂಟ್ ರೈಸ್ ಆಗ್ತಾ ಇರುತ್ತೆ ಯಾವುದೇ ಸ್ಟೇಟದ ಬಜೆಟ್ ಇದೆಯಲ್ಲ ಮೋರ್ ದೆನ್ ಟ್ವೆಂಟಿ ಪರ್ಸೆಂಟ್ ರೈಸ್ ಆಗ್ತಿರುತ್ತೆ ಕಳೆದ ಬಾರಿ ಬಿ ಆರ್ ಎಸ್ನ ಮುಖ್ಯಮಂತ್ರಿ ಮುಖ್ಯ ಕೆ ಸಿ ಆರ್ ಅವರು ಮಂಡಿಸಿದ ಬಜೆಟು ಒಂದು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಬಜೆಟ್ ಇತ್ತು ಆದರೆ ಈ ಬಾರಿ ಇವರು ಗ್ಯಾರಂಟಿಗಳು ಇವರ ಯೋಜನೆಗಳಿಗೆ ಹಣವನ್ನು ಭರಿಸಬೇಕಂತ ಹೇಳಿದ್ರೆ ಕನಿಷ್ಠ ಅಂತ ಹೇಳಿದ್ರೆ ಒಂದು ಪಾಯಿಂಟ್ ನಾಲ್ಕು ಸಾವಿರ ಕೋಟಿ ಲಕ್ಷ ಕೋಟಿ ಬೇಕಾಗಿರುವಂಥದ್ದು ಮತ್ತೊಂದು ಕಡೆ ಸರ್ಕಾರಿ ಭತ್ಯೆಗಳು ಮತ್ತು ಸರ್ಕಾರಿ ನೌಕರರಿಗೆ ಸಂಬಳ ಇವೆಲ್ಲವೂ ಕೂಡ ಇಡೀ ಸರ್ಕಾರದ ಖರ್ಚು ವೆಚ್ಚ ಇವೆಲ್ಲನೂ ಕೂಡ ಮೇಂಟೈನ್ ಮಾಡಲಿಕ್ಕೆ ಮತ್ತು ಸಾಲವನ್ನು ಕೂಡ ಬ್ಯಾಂಕ್ಗಳಿಗೆ ಕಟ್ಟಲಿಕ್ಕೆ ಸೇರಿದಂತೆ ಒಟ್ಟಾರೆ ಐವತ್ತು ಸಾವಿರ ಕೋಟಿಗೂ ಹೆಚ್ಚು ಹಣ ಬೇಕಾಗಿರುವಂಥದ್ದು ಇದು ಒಂದು ಭಾಗ ಮತ್ತೊಂದು ಕಡೆ ಇವರ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಆದರೆ ಹಣವನ್ನು ಎಲ್ಲಿ ತರ್ತಾರೆ ಅನ್ನೋದು ಈಗ ಚರ್ಚೆ ಆಗ್ತಿರುವಂಥದ್ದು ದೇಶಾದ್ಯಂತ ಈಗಾಗಲೇ ಫ್ರೀ ಬೀಸ್ ಬಗ್ಗೆ ದೊಡ್ಡ ಮಟ್ಟ ಚರ್ಚೆ ಆಗ್ತಿರುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈಗ ರಿಟ್ ಪಿಟಿಷನ್ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಕೂಡ ಉಚಿತ ಗ್ಯಾರಂಟಿಗಳು ಮತ್ತು ಉಚಿತಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಪ್ರಶ್ನೆಯನ್ನು ಮಾಡ್ತಿರುವಂಥದ್ದು ಇಂಥ ಸಂದರ್ಭದಲ್ಲಿ ಗ್ಯಾರಂಟಿಯನ್ನು ವಿರೋಧಿಸುವಂಥವ್ರು ಕೂಡ ಅನಿವಾರ್ಯವಾಗಿ ಚುನಾವಣೆ ಹೆಸರಿನಲ್ಲಿ ಅನಿವಾರ್ಯ ಗ್ಯಾರಂಟಿಯನ್ನು ಘೋಷಣೆ ಮಾಡೋ ಸ್ಥಿತಿ ನಿರ್ಮಾಣ ನಿರ್ಮಾಣ ಆಗಿರುವಂಥದ್ದು ಅದು ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಹಾಗೂ ಛತ್ತೀಸ್ಗಢನಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಕೂಡ ಹಲವಾರು ಗ್ಯಾರಂಟಿಗಳನ್ನ ಘೋಷಣೆ ಮಾಡುವಂಥ ಆದರೆ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕನ್ನುವ ದೃಷ್ಟಿಯಲ್ಲಿ ಸಂಪತ್ತಿನ ಅಸಮಾನತೆ ಎಲ್ಲ ಒಂದು ಕಡೆ ಎದುರಾಗುವ ಸಾಧ್ಯತೆ ಇರ್ತಕ್ಕಂಥದ್ದು ಸರ್ಕಾರ ಎಲ್ಲವನ್ನು ಕೂಡ ಜನರಿಗೆ ಫ್ರೀಯನ್ನು ಕೊಡ ಕೊಡಲಿಕ್ಕೆ ಹೋದರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಈಗ ಪಂಜಾಬಿನ ಪರಿಸ್ಥಿತಿ ಮತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ರಾಷ್ಟ್ರಗಳು ದಿವಾಳಿ ಆಗಿರುವಂಥ ಪರಿಸ್ಥಿತಿ ಎದುರಾಗ್ತಕ್ಕಂಥದ್ದು ಆದರೆ ರೇವಂತ್ ರೆಡ್ಡಿ ಅವರು ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಆಡಳಿತದ ಅನುಭವದ ಕೊರತೆ ಇರ್ತಕ್ಕಂಥದ್ದು ಈ ಆಡಳಿತದ ಅನುಭವದ ಕೊರತೆಯ ನಡುವೆ ಕೂಡ ಅವರು ಈ ಅನ್ನು ಯಾವ ರೀತಿ ಅವರು ಸಮತೋಲನ ತೆಗೆದು ತೆಗೆದುಕೊಂಡು ಹೋಗ್ತಾರೆ ಮತ್ತು ತೆಲಂಗಾಣ ರಾಜ್ಯ ಸಾಲದ ಮರೆ ಹೋಗುತ್ತಾ ಅನ್ನೋದು ಕೂಡ ಈಗಾಗಲೇ ಏನು ಚರ್ಚೆ ಆಗ್ತಿರುವಂತವರೆ ಕೂಡ ತೆಲಂಗಾಣದಲ್ಲಿ ಬಹುಶಃ ಕೊರತೆ ಬಜೆಟ್ ಕೂಡ ಮಂಡಿಸಲಿಲ್ಲ ಆದ್ರೆ ಅನಿವಾರ್ಯವಾಗಿ ಕೊರತೆ ಬಜೆಟ್ ಸ್ಥಿತಿ ನಿರ್ಮಾಣ ಒಟ್ನಲ್ಲಿ ತೆಲಂಗಾಣ ರಾಜ್ಯದ ಆಯವ್ಯಯ ಪರಿಸ್ಥಿತಿಯನ್ನು ಯಾವ ರೀತಿ ತೂಗ್ತಾರೆ ಕರ್ನಾಟಕದ ಬೇರೆ ರೀತಿ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಎಕ್ಸ್ಪೀರಿಯನ್ಸ್ ಬೇರೆ ಆದ್ರೆ ರೇವಂತ್ ರೆಡ್ಡಿ ಮೊದ್ಲು ಚುನಾವಣೆ ಇರ್ತಕ್ಕಂಥದ್ದು ಈಗಾಗಲೇ ಕೆಸಿಆರ್ ಕೂಡ ಅನೌನ್ಸ್ ಮಾಡಿರೋ ಯೋಜನೆಗಳನ್ನು ಕೂಡ ಡ್ರಾಪ್ ಮಾಡುವಂತಿಲ್ಲ ಅಂದ್ರೆ ಅದು ಕೂಡ ರೈತ ಬಂದು ಇಂತಹ ವಿಶೇಷವಾದ ಯೋಜನೆಗಳಂತೂ ಸವಾಲುಗಳಂತೂ ಸವಾಲುಗಳನ್ನ ನೂತನ ಸರ್ಕಾರದ ಮೇಲೆ ಅಷ್ಟು ಸುಲಭವಾಗಿರ್ತಕ್ಕಂಥದ್ದಲ್ಲ ಒಂದು ಪ್ರಾಮಿಸ್ ಅನ್ನ ಮಾಡೋದು ಸುಲಭ ಆದ್ರೆ ಕೊಡಬೇಕು ಸೊಸೆಗೆ ಕೊಡಬೇಕಾದ ಸ್ಥಿತಿ ನಿರ್ಮಾಣ ಆಗಿರೋದು ಖಂಡಿತ ಖಂಡಿತ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ